ಮಂಡ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಭುಗಿಲೆತ್ತಿದೆ. ಮೇಲ್ಕೋಟೆ ಅಭ್ಯರ್ಥಿ ವಿಚಾರದಲ್ಲಿ ಡಾಕ್ಟರ್ ರವೀಂದ್ರ ಕಿಡಿಯನ್ನ ಕಾಲಿದ್ದಾರೆ, ಗ್ಯಾಂಬ್ಲರ್ಗಳನ್ನ ಅಭ್ಯರ್ಥಿ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷೀಯನಿಂದಲೇ ಚಲುರಾಯಸ್ವಾಮಿಯವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆಲಸ ಮಾಡಿದವರನ್ನ ಬಿಟ್ಟು ಯಾರ್ಯಾರಿಗೂ ಟಿಕೆಟ್ ನೀಡ್ತಾರೆ, ಕರ್ಮ ನಿಮ್ಮನ್ನ ಬಿಡೋದಿಲ್ಲ, ಭಗವಂತ ಬುದ್ಧಿ ಕಲಿಸ್ತಾನೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ಯಾಂಬ್ಲರ್ಗಳ ಸಂಘ ಕಟ್ಟಿ ಅಲ್ಲಿಂದಾನೇ ಎಲೆಕ್ಷನ್ ಎದುರಿಸಿ ಅಂತ ಹೇಳಿ ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಲ್ಲೋ ಕಾನ್ಸ್ಟಿಟ್ಯೂಯನ್ಸಿನ ಗೊಂದಲದ ಗೂಡು ಮಾಡಿಟ್ಟಿದ್ದೀರಿ, ನೀವೆಲ್ಲ ಏನ್ ಮಾಡಬೇಕು ಅಂತ ಮಾಡಿದ್ದೀರಿ? ನೀವು ಮೂರೇ ಮೂರು ಜನ ಅಪ್ಪ, ನೀವು ಮೂರು ಜನ ಬಿಟ್ಬಿಟ್ರೆ ಇನ್ನು ಉಳಿದ ಐದು ಕಾನ್ಸ್ಟಿಟ್ಯೂಯನ್ಸಿ ಹೆಂಗಾದ್ರೂ ಹಾಳು ಬಿದ್ದು ಹೋಗ್ಲಿ ಅನ್ನೋ ಮನಸ್ಥಿತಿನಲ್ಲಿ ಹಾಗಿದ್ದೀರಿ. ಯಾವುದು ಮಾನದಂಡ ನಿಮಗೆ? ಫ್ರೀಡಂ ಆಪ್ ಅಲ್ಲಿ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾವುದು ಮಾನದಂಡ? ಕೆಚ್ಚಲಲ್ಲಿ ಹಾಲು ಬಂದ್ರೆ ಸಂತೋಷ ಅಪ್ಪ, ಕೆಚ್ಚಲಲ್ಲಿ ರಕ್ತ ಬಂದ್ರೆ ಸಂತೋಷವ? ನಿಮಗೇನಾದ್ರೂ ಕಿಂಚಿತ್ ಮನುಷ್ಯತ್ವ ಇದ್ರೆ, ಮನುಷ್ಯತ್ವ ಇದ್ರೆ ನೀವೆಲ್ಲವುದನ್ನು ಬಹಳ ಗಂಭೀರವಾಗಿ ತಗೊಂಡು ಗ್ಯಾಂಬ್ಲರ್ಗಳನ್ನೆಲ್ಲ ತಂದು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೊರಟಿದ್ರಿ. ಗ್ಯಾಂಬ್ಲರ್ಗಳನ್ನ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ನೀತಿ ನಿಯತ್ತು ಅಂತೆಲ್ಲ ಮಾತಾಡ್ತೀವಿ, ಹಿಡ್ಕ ಬರೋಕೆ ಹೊರಟಿರೋದು ಗ್ಯಾಂಬ್ಲರ್ಗಳನ್ನ, ಹಿಡ್ಕ ಬರ್ತಾ ಇರುವಂತದ್ದು ಬಡ್ಡಿ ವ್ಯಾಪಾರದವ್ರನ್ನ, ಹಿಡ್ಕ ಬರ್ತಾ ಇರುವಂತದ್ದು ಕಚಡ ಕೆಲಸ ಮಾಡ್ಬಿಟ್ಟು ಹಣ ಸಂಪಾದನೆ ಮಾಡಿರೋರನ್ನ, ಹಿಡ್ಕೋ ಬರ್ತಾ ಇರೋದು ಆಲ್ರೆಡಿ ಕೆಲಸ ಮಾಡಿ ಒಂದಷ್ಟು ಹೆಸರು ಮಾಡಿರೋ ಹುಡುಗರುಗಳನ್ನ ಬಿಟ್ಟು ಇನ್ನೆಂತೆಂಥದ್ದೋ ಹಲ್ಕಾಗಳನ್ನ ಹಿಡ್ಕೋ ಬಂದ್ ಮಾಡೋದು ಕೊಟ್ಟಿದ್ದೀರಲ್ಲ. ಕರ್ಮ ವಿಲ್ ಫಾಲೋ ಯು, ಕರ್ಮ ವಿಲ್ ಫಾಲೋ ಯು. ಆ ಭಗವಂತನೇ ನಿಮಗ್ ಬುದ್ಧಿ ಕಲಿಸ್ತಾನೆ. ಆದರೂ ಹೇಳ್ತೀನಿ, ನನ್ನ ಪಕ್ಷ, ನನ್ನ ಪಕ್ಷದ ಸಿದ್ಧಾಂತ ಅದ್ಭುತವಾದದ್ದು. ನಿಮಗಾದ್ರೆ ಒಂದು ಕೊಡಿ ಈ ಪಕ್ಷದಲ್ಲಿರಿ, ನಿಮಗಾಗ್ಲಿಲ್ಲ ಆದ್ರೆ ಗ್ಯಾಂಬ್ಲರ್ಗಳ ಸಂಘ ಕಟ್ಕೊಳ್ಳಿ, ಅದರಿಂದ ನಿಂತ್ಕೊಳ್ಳಿ. ಹೆಂಗಿದ್ರು ದುಡ್ಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಅಂತಿರಲ್ಲ, ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, 2018ರಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿನೇ ಇರಲಿಲ್ಲ, ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಅನ್ನ ಮಾಡಿತ್ತು. ಈ ಬಾರಿ ಖುದ್ದು ಈ ರೀತಿ ಆರೋಪ ಮಾಡಿದ್ದಾರಲ್ಲ ಡಾಕ್ಟರ್ ಎಚ್ ಎನ್ ರವೀಂದ್ರ, ಅವರೇ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ, ಅದೇ ಕಾರಣಕ್ಕೆ ಚಲುವರಾಯಸ್ವಾಮಿಯವರ ಮೇಲೆ ಈ ಪರಿ ಆಕ್ರೋಶನ ಹೇಗೆ? ಖಂಡಿತ ವಿದ್ಯಾರ್ಥಿ, ಈಗಾಗಲೇ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಮುಂದಿನ ಚುನಾವಣೆಗೆ ಸ್ಪರ್ಧಿಸಲು ಎಲ್ಲಾ ರೀತಿಯ ತಯಾರಿಯನ್ನ ರವೀಂದ್ರ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲ ಒಂದು ಕಡೆ ಅವರಿಗೆ ಟಿಕೆಟ್ ಕೊಡುವಂತದ್ದು ಡೌಟ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಅಲ್ಲಿ ರೈತ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಅದೇ ನಿಟ್ಟಿನಲ್ಲಿ ಆಕ್ರೋಶಗೊಂಡಿರುವಂತಹ ಡಾಕ್ಟರ್ ರವೀಂದ್ರರವರು ಇದೀಗ ಸ್ವಪಕ್ಷದ ನಾಯಕರ ವಿರುದ್ಧ, ಅದರಲ್ಲೂ ಕೂಡ ಮಾಜಿ ಸಚಿವ ಎನ್ ಚಂದ್ರಾಯಸ್ವಾಮಿ ವಿರುದ್ಧ ಒಂದು ಇಡಿಶಾಪವನ್ನು ಹಾಕಿರುವಂತದ್ದು, ಅಂದ್ರೆ ಹಲವಾರು ವ್ಯಕ್ತಿಗಳು ಕೇವಲ ಅವರು ಮೂರು ಕ್ಷೇತ್ರಗಳು ಅಂದ್ರೆ ನಾಗಮಂಗಲ, ಮಳವಳ್ಳಿ ಮತ್ತೆ ಶ್ರೀರಂಗಪಟ್ಟಣ ಬಿಟ್ಟರೆ ಬೇರೆ ಕಡೆ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ನಿರ್ಧಾರಕ್ಕೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಗ್ಯಾಂಬ್ಲರ್ಗಳ ತಂಡವನ್ನ ಕಟ್ಕೊಂಡು ನೀವು ಈ ಒಂದು ಚುನಾವಣೆಯನ್ನು ಎದುರಿಸಿ, ನಿಮ್ಗೆ ಜನರು ಕೂಡ ತಕ್ಕ ಪಾಠವನ್ನ ಕಲಿಸ್ತದೆ, ಮತ್ತೆ ಈ ಒಂದು ಪಕ್ಷವನ್ನ ಅಲ್ಕಾಗಳಿಗೆ ಅಲ್ಕಾ ಅಭ್ಯರ್ಥಿಗಳನ್ನ ನೀವು ನಿಲ್ಲಿಸುವ ಕೂಡ ಮುಂದಾಗಿದ್ದೀರಾ. ನಿಮ್ಮ ಕರ್ಮ ನಿಮ್ಮನ್ನ ಬಿಡುವುದಿಲ್ಲ, ಭಗವಂತನೇ ನಿಮ್ಗೆ ಬುದ್ಧಿ ಕಲಿಸ್ತಾನೆ ಎಂಬ ಮೂಲಕ ಇಡೀ ಶಾಪವನ್ನು ಹಾಕಿರುವಂತದ್ದು. ಅಂದ್ರೆ ಮಾಜಿ ಸಚಿವ ಎನ್ ಚಂದ್ರಸ್ವಾಮಿ ಅವರ ತಂಡ, ಚಂದ್ರಸ್ವಾಮಿ ಮತ್ತು ಅವರ ಟೀಮ್ಗೆ ಇದೀಗ ಒಂದು ಇಡಿಶಾಪವನ್ನು ಹಾಕಿರುವಂತದ್ದು, ಎಲ್ಲ ಒಂದು ಕಡೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನೇರವಾಗಿ ಅವರ ಹೆಸರನ್ನ ಹೇಳದಿದ್ರು ಕೂಡ ಇಗ್ಗಮುಗ್ಗ ವಾಗ್ದಾಳಿಯನ್ನ ಕೈಗೊಂಡಿರುವಂತದ್ದು. ಅಂದ್ರೆ ಗ್ಲಾಮರ್ಗಳ ತಂಡಗಳನ್ನ ಕಟ್ಕೊಂಡು, ಗ್ಯಾಂಬ್ಲರ್ ಒಂದು ಏನು ಜೂಜುಕೋರರ್ ಇದ್ದಾರೆ, ಅವರೆಲ್ಲರನ್ನು ಕೂಡ ಕಟ್ಕೊಂಡು ಇದೀಗ ಅವರನ್ನೇ ಅಭ್ಯರ್ಥಿ ಮಾಡುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಎಂಬ ಮೂಲಕ ಒಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ವಿದ್ಯಾಶ್ರೀ ಹಂಗೆ ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.